Audio Jungle. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ, ಕನಸಲ್ಲಿ ನಾವು ಹಂದಿಯನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಇನ್ನು ಬಹುತೇಕ ಎಲ್ಲಾ ಸಂಸ್ಕೃತಿಗಳಲ್ಲಿ ಕೂಡ ಹಂದಿಯನ್ನು ಮಂಗಳಕರ ಪ್ರಾಣಿ ಅಂತ ಪರಿಗಣಿಸಲಾಗುವುದಿಲ್ಲ. ಆದ್ರೆ ಈ ಪ್ರಕೃತಿಯಲ್ಲಿ ಯಾವುದೂ ಕೂಡ ಅಶುಭವಲ್ಲ, ಎಲ್ಲವೂ ಕೂಡ ದೈವಿಕ ಸೃಷ್ಟಿಯಾಗಿದೆ. ಆದ್ದರಿಂದ ಎಲ್ಲವೂ ಒಳ್ಳೆಯದು ಮತ್ತು ಸುಂದರವಾಗಿಯೇ ಇರುತ್ತೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ, ಕನಸಲ್ಲಿ ನಾವು ಹಂದಿಯನ್ನ ನೋಡುವುದರ ಸಾಮಾನ್ಯ ಅರ್ಥವನ್ನ ತಿಳಿಯೋಣ. ಇನ್ನು ಕನಸಲ್ಲಿ ಹಂದಿಯನ್ನ ನೋಡುವುದರ ಸಾಮಾನ್ಯ ಅರ್ಥ ಏನಂದ್ರೆ, ನಮ್ಗೆ ಎಲ್ಲರಿಗೂ ಗೊತ್ತು, ಹಂದಿ ಅಂದ್ರೇನೆ ನಾವು ಕೊಳಕು ಅದೊಂದು ಚೆನ್ನಾಗಿಲ್ಲದ ಪ್ರಾಣಿ ಅಂತಾನೆ ಹೆಚ್ಚಾಗಿ ಪರಿಗಣಿಸ್ತೇವೆ. ಅದೇ ರೀತಿಯಲ್ಲಿ ಕನಸಲ್ಲಿ ಹಂದಿಯನ್ನ ನೋಡುವುದು ಅಂದ್ರೆ, ಮುಂಬರುವ ಜೀವನದಲ್ಲಿ ನೀವು ಕೆಲವು ಕೊಳಕು ವಿಷಯಗಳನ್ನ ಅನುಭವಿಸಬೇಕು ಎಂಬ ಅರ್ಥವನ್ನು ನೀಡುತ್ತೆ. ಇನ್ನು ನಿಮ್ಮ ಕಚೇರಿ ಮತ್ತು ನಿಮ್ಮ ಮನೆಯಲ್ಲಿ ನೀವು ಕೆಲವೊಂದು ತಪ್ಪು ಮತ್ತು ಕೆಲವೊಂದು ಕೊಳಕು ಜನರನ್ನ ನೀವು ಎದುರಿಸಬೇಕಾಗುತ್ತೆ ಎಂಬ ಅರ್ಥವನ್ನ ಈ ಕನಸು ನೀಡ್ತಾ ಇರ್ಬೋದು. ಅಂದ್ರೆ ಸಾಮಾನ್ಯವಾದ ಅರ್ಥ ಈಗಿರ್ಬೋದು. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹಂದಿಯನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಫಸ್ಟ್ ಒನ್, ಕನಸಲ್ಲಿ ಕಂದು ಮತ್ತು ಕಪ್ಪು ಹಂದಿ ಮತ್ತು ಅದರ ಮೇಲೆ ಕಂದು ಮತ್ತು ಕಪ್ಪು ಗೆರೆಗಳನ್ನ ನೀವು ನೋಡುವುದು ಅಥವಾ ಹಂದಿಗಳ ಗುಂಪುಗಳನ್ನ ನೀವು ಕನಸಲ್ಲಿ ನೋಡುವುದು ಅಂದ್ರೆ, ಇದು ಕೆಲವು ರೀತಿಯ ಅಂದ್ರೆ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಕೂಡ ಆಗಿರುತ್ತೆ. ಸೆಕೆಂಡ್ ಒನ್, ಹಂದಿಯು ಸಾಯುತ್ತಿರುವುದರ ಬಗ್ಗೆ ಕನಸು ಅಂದ್ರೆ, ಇದು ಒಳ್ಳೆಯ ಕನಸು ಅಂತ ಹೇಳ್ಬೋದು. ಅಂದ್ರೆ ನೀವು ಯಾವಾಗ್ಲೂ ಕೆಟ್ಟ ವಿಷಯವನ್ನ ಬಿಟ್ಟು ಯಾವಾಗ್ಲೂ ಸರಿಯಾದ ಮಾರ್ಗವನ್ನ ಅನುಸರಿಸುತ್ತೀರಾ ಅಂತ ಅರ್ಥ. ಇನ್ನು ಮುಂಬರುವ ಜೀವನದಲ್ಲಿ ನೀವು ಒಳ್ಳೆಯದನ್ನೇ ಮಾಡುತ್ತೀರಾ ಅಂತ ಅರ್ಥ. ಹಾಗಾಗಿ ಈ ಕನಸನ್ನ ಒಳ್ಳೇದು ಅಂತ ಹೇಳ್ಬೋದು. ಥರ್ಡ್ ಒನ್, ಹಂದಿಗಳ ಗುಂಪುಗಳನ್ನ ನೋಡುವುದು. ಇನ್ನು ಕನಸಲ್ಲಿ ಹಂದಿಗಳ ಗುಂಪನ್ನ ನೋಡುವುದು ಕೆಟ್ಟದ್ದು ಮತ್ತು ಒಳ್ಳೆಯದು ಅಂತ ಕೂಡ ಹೇಳ್ಬಹುದು. ಅಂದ್ರೆ ಇದು ಒಳ್ಳೆಯದು, ಯಾಕಂದ್ರೆ ಶೀಘ್ರದಲ್ಲೇ ನೀವು ದೊಡ್ಡ ಮೊತ್ತವನ್ನು ಗಳಿಸುತ್ತೀರಿ ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡುತ್ತೆ. ಫೋರ್ತ್ ಒನ್, ಹಂದಿ ಮತ್ತು ಹಂದಿಯ ಮರಿಗಳನ್ನ ಒಟ್ಟಿಗೆ ನೋಡುವುದು ಅಂದ್ರೆ, ಇದನ್ನ ಒಳ್ಳೆಯ ಕನಸು ಅಂತ ಹೇಳಲಾಗುತ್ತೆ. ಶೀಘ್ರದಲ್ಲೇ ನೀವು ದೊಡ್ಡ ಹಣವನ್ನ ಪಡೆಯುತ್ತೀರಾ ಅಂತ ಅರ್ಥ. ಅಂದ್ರೆ ದೊಡ್ಡ ಮೊತ್ತದಲ್ಲಿ ಹಣವನ್ನ ಪಡೆಯುತ್ತೀರಾ. ಇನ್ನು ಕನಸು ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಸೂಚನೆ ಕೂಡ ಹೌದು. ಐದನೆಯದಾಗಿ, ಹಂದಿಯ ಮೇಲೆ ಸವಾರಿ ಮಾಡುವ ಕನಸು. ಹಂದಿಯ ಮೇಲೆ ಸವಾರಿ ಮಾಡುವ ಕನಸು ಅಂದ್ರೆ, ಇದು ಒಳ್ಳೆಯದಲ್ಲ. ಇದರರ್ಥ ನೀವು ಕುಟುಂಬದಲ್ಲಿ ಮತ್ತು ಸಾರ್ವಜನಿಕವಾಗಿ ಹವಾಮಾನವನ್ನ ಎದುರಿಸಬೇಕಾಗಬಹುದು. ಈ ಕನಸು ನಿಮ್ಮ ವ್ಯವಹಾರದಲ್ಲಿನ ನಷ್ಟವನ್ನ ಕೂಡ ಸೂಚಿಸುತ್ತೆ. ಆರನೆಯದಾಗಿ, ಹಂದಿಯು ನಿಮ್ಮನ್ನ ಕಚ್ಚುವ ಕನಸು ಅಂದ್ರೆ, ನಿಮ್ಗೆ ಮೋಸ ಮಾಡುವಂತಹ ಜೀವನ ಸಂಗಾತಿ ಸಿಗ್ತಾರೆ ಅಂತ ಅರ್ಥ. ಸೆವೆಂತ್ ಒನ್, ಕನಸಲ್ಲಿ ಹಂದಿಯು ದಾಳಿ ಮಾಡುವುದು ಅಂದ್ರೆ, ಇದು ನಿಮ್ಗೆ ಒಂದು ರೀತಿಯ ಎಚ್ಚರಿಕೆಯ ಸಂಕೇತ. ಅಂದ್ರೆ ನಿಮ್ಮ ದುರಾಸೆಯನ್ನು ನಿಲ್ಲಿಸಲು ನಿಮ್ಗೆ ಸೂಚನೆಯನ್ನ ನೀಡುತ್ತೆ. ಯಾಕಂದ್ರೆ ಇಲ್ಲದಿದ್ದರೆ ನೀವು ಮುಂಬರುವ ದಿನಗಳಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಏತ್ ಒನ್, ಹಂದಿಗಳು ನಿಮ್ಮನ್ನ ಬೆನ್ನಟ್ಟುವ ಕನಸು ಅಂದ್ರೆ, ಅಥವಾ ಹಂದಿಗಳ ಗುಂಪು ನಿಮ್ಮನ್ನ ಹಿಂಬಾಲಿಸುವ ಕನಸು ಅಂದ್ರೆ, ಭವಿಷ್ಯದಲ್ಲಿ ಏನಾದರೂ ತಪ್ಪು ಸಂಭವಿಸಬಹುದು ಅಂತ ಅರ್ಥ. ನಿಮ್ಮ ಕೆಲಸ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಗಮನಿಸಿ ಅದಕ್ಕೆ ತಕ್ಕ ಹಾಗೆ ಹೆಜ್ಜೆಯನ್ನು ಹಾಕಿ. ಇನ್ನು ಭವಿಷ್ಯದಲ್ಲಿ ನೀವು ಎಲ್ಲಾ ತೊಂದರೆಗಳನ್ನು ಸುಲಭವಾಗಿ ನಿಭಾಯಿಸಲು ಹೆಚ್ಚು ಬಲಶಾಲಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ಅಂತ ಕೂಡ ಈ ಕನಸು ಸೂಚನೆಯನ್ನು ನೀಡುತ್ತೆ.